पूर्ण विदम पूर्ण पूर्ण मुदच्यते पूर्णस्य पूर्णमादाय पूर्णमेवावशिष्यते। ओम शांति शांति शांति। जगदादि जगद्गुरु पंच आचार्यरन्न स्मरिसि वंदिसि विश्वज्योति महामानवतावादी महात्मा बसवेश्वर श्रीचरण के वंदिसि विश्व सर्वसंतरण वंदिसि इंदिन दिवंगत श्री वेंकय्या कृष्णय्य कुट्टेदारवर 25ನೇ पुण्याराधनेय पवित्र पर्वकाल के आगमिसि पावन सन्निधान वह परम पूज्य षडक्षरी शिवयोगी डॉक्टर मुरुघराजेंद्र महास्वामी नवकल्याण मठ दुर्गा श्रीपाद के वंदी हिरीय पूज्यर मार्गदर्शक दिव्यानुभावी श्रोत्रीय प्रमुख सद्गु शिवकुमार महास्वामी पाद के वंदी हिरीयर पूज्य डॉक्टर देशकेश्वर शिवाचार्य वंदी विश्वनाथ विलेदर शिवाचार्य वंदी बड़दा श्री हिंजगेरी श्री चिन्मयगिरी श्री मुंडू मुत्यावरी अनुभवी पूज्य वंदी इंदिन सायुध जगत महासन्निधि वंदी इंदिन पवित्र कार्यक्रम के प्रीति भक्ति आगमें अनुभवी मत कार्यक्रम रूवारी सन्मान्य श्री मलिक मालिकय्य गुप्तेदारवरे अनुभवी हिरीयरे मातेरे निम्मेल्लर हृदय मंदिरदल्लिरतक्कंत परमात्म श्री चरण के शरण शरणार्थिगळु अनुभवी सुंदरवे सौंदर्य गमन सेळेदरे सहृदय के आत्मवन्न सेळेयुत्तदे आत्मवन्न सेळेयुत्तदे एन्नुव हागे आत्मदल्लि सहृदयदिंद ई भागद जनरल्लि ಎಲ್ಲರ ಹೃದಯದಲ್ಲಿ ಚಿರಸ್ಥಾಯಿ ಆಗಿರತಕ್ಕಂತ ಪುಣ್ಯ ಪುರುಷ ವ್ಯಕ್ತಿ ಆರಾಧನಾಗಿ ಹೋಗಿದ್ರ ಅವ್ರ ಪರಮ ಪೂಜ್ಯ ವೆಂಕಯ್ಯ ಗುಪ್ತೇದಾರ ಅವರೇ ಅಂತ ಮಾತ್ರ ಬಹಳ ಪ್ರೀತಿಯಿಂದ ಹೇಳ್ತಾ ಇದ್ದೆ. ಆ ದಿಶೆಯಲ್ಲಿ ಒಬ್ಬ ಅನುಭಾವಿಗಳು ಒಂದು ಕಡೆ ಹೇಳ್ತಾ ಇದ್ದಾರೆ, ಬುದ್ಧ ತನ್ನ ಜೀವಿತದ ಅವಧಿಯಲ್ಲಿ ಬರೆದಿರ್ತಕ್ಕಂಥ ಅನೇಕ ಅನುಭವದ ಮಾತುಗಳನ್ನು ಹೇಳಿದ್ದಾನೆ. ಬುದ್ಧ ಒಂದು ಮಾತನ್ನ ಬರೀತಾ ಇದ್ದಾನೆ, 100 ಉಪದೇಶ ಮಾಡುವುದಕ್ಕಿಂತ ನೂರು ಉಪದೇಶ ಮಾಡುವುದಕ್ಕಿಂತ ಆಪತ್ಕಾಲದಲ್ಲಿದ್ದವರ ಒಬ್ಬರಿಗೆ ಸಹಾಯ ಮಾಡು, ನೂರು ಉಪದೇಶ ಮಾಡುವುದಕ್ಕಿಂತ ಆಪತ್ಕಾಲದಲ್ಲಿದ್ದವರಿಗೆ ಒಂದು ಸಹಾಯ ಮಾಡು. ನೀನು ಮಾಡಿದ ಒಂದು ಸಹಾಯ ನೂರು ಉಪದೇಶಗಳಿಗೆ ಸಮ, ನೂರು ಉಪದೇಶಗಳಿಗೆ ಸಮ ಅಂತ ಮಾತನ್ನು ಹೇಳ್ತಾ ಇದ್ದ. ಆ ದಿಶೆಯಲ್ಲಿ ಈ ಭಾಗದಲ್ಲಿ ಸಾವಿರಾರು ಅನಾಥರಿಗೆ ಅಂಧರಿಗೆ ನಿರ್ಗತಿಕರಿಗೆ ಸಾವಿರಾರು ಜನರಿಗೆ ಸಹಾಯವನ್ನು ಮಾಡಿದಂತಹ ಪುಣ್ಯ ಪುರುಷ ಯಾರಾದರೂ ಹೋಗಿದ್ರೆ ಸನ್ಮಾನ್ಯ ವೆಂಕಯ್ಯ ಗುಪ್ತೇದಾರವರೆನ್ನುವಂಥ ಮಾತನ್ನು ಪ್ರೀತಿಯಿಂದ ಹೇಳ್ತಾ ಇದ್ದೆ. ಆ ದಿಶೆಯಲ್ಲಿ ನಮ್ಮ ಅನುಭವಿ ಕವಿಗಳು ಸಂಸ್ಕೃತಕಾರರು ಪುಣ್ಯ ಕುರಿತ ಬಹಳ ಸುಂದರವಾದಂಥ ಒಂದು ಮಾತನ್ನು ಚರಣ ಹೇಳ್ತಾ ಇದ್ದಾರೆ. ಮುತ್ತು ಹುಟ್ಟಿತ್ತು ನೀರಲ್ಲಿ, ಉಪ್ಪು ಹುಟ್ಟಿತ್ತು ನೀರಲ್ಲಿ, ಆಣೆಕಲ್ಲು ಹುಟ್ಟಿತ್ತು ನೀರಲ್ಲಿ, ಉಪ್ಪು ಕರಗಿತ್ತು ಆಣೆಕಲ್ಲು ಕರಗಿತ್ತು ಮುತ್ತು ಕರಗಿದ ನೆಲ್ಲಿಯೂ ಕಾಳಿ ಕಾಣ ಮಹೇಶ್ವರ. ಈ ಮೂರು ವಸ್ತುಗಳು ನೀರಿನಲ್ಲಿ ಹುಟ್ಟಾ ಇದ್ದವು. ಅಡಿಗೆಗೆ ಹಾಕ್ತಕ್ಕಂಥ ಉಪ್ಪು ನೀರಿನಲ್ಲಿ ಹೋಗ್ತಾ ಇದೆ, ಆದರೆ ನೀರಿನಲ್ಲಿ ಬಿದ್ದಾಗ ಕರಗಿ ಹೋಗ್ತಾ ಇದೆ. ಜೋರಾಗಿ ಮಳೆ ಬರುವಂಥ ಸಂದರ್ಭದಲ್ಲಿ ನೀರಿನಲ್ಲಿ ಹುಟ್ಟಿರುವಂಥ ಆಣೆಕಲ್ಲು ಅದನ್ನು ಕೂಡ ನೆಲದ ಮೇಲೆ ಬಿದ್ದಾಕ್ಷಣ ಕರಗಿ ಹೋಗ್ತಾ ಇದೆ, ಆದರೆ ನೀರಿನಲ್ಲಿ ಹುಟ್ಟಿರುವಂಥ ಮುತ್ತು ಮಾತ್ರ ಶಾಶ್ವತವಾಗಿರ್ತಾ ಇದೆ. ಆ ದಿಶೆಯಲ್ಲಿ ಮೂರು ರೀತಿಯಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ನಾವು ನಾಡಿನಲ್ಲಿ ಸಮಾಜದಲ್ಲಿ ನಾವು ನೋಡ್ತಾ ಇದ್ದೀವಿ. ಕೆಲವು ಜನ ಆಣೆಕಲ್ಲಿನಂತಹ ವ್ಯಕ್ತಿಗಳು ಹಣಕ್ಕಾಗಿಯೇ ತಮ್ಮ ಜೀವನವನ್ನು ಶ್ರಮಿಸಿ ಹಣಕ್ಕಾಗಿ ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡು ಕೇವಲ ತನ್ನ ಅಹಂಕಾರದಿಂದ ಮಾಡ್ತಕ್ಕಂಥ ವ್ಯಕ್ತಿಗಳು ಇರ್ತಾ ಇದ್ದಾರಲ್ಲ, ಇವರು ಆಣೆಕಲ್ಲಿನಂತಹ ವ್ಯಕ್ತಿಗಳು. ಇನ್ನೂ ಕೆಲವು ಜನ ಯಾರಿಗೂ ಕೂಡ ಸಹಾಯ ಮಾಡಿರ್ತಾ ಇದ್ದಾರಲ್ಲ, ಇವರು ಉಪ್ಪಿನಂತಹ ವ್ಯಕ್ತಿಗಳು. ಆದರೆ ಈ ಭಾಗದಲ್ಲಿ ಮುತ್ತಿನಂತೆ ಹುಟ್ಟಿ ಮುತ್ತಿನಂತೆ ಬೆಳೆದು ಸರ್ವರ ಹೃದಯದಲ್ಲಿ ಶಾಶ್ವತವಾಗಿ ನಿಲ್ಲಬಲ್ಲಂತಹ ಮಹಾ ವ್ಯಕ್ತಿ ನಮ್ಮ ವೆಂಕಯ್ಯ ಗುಪ್ತೇದಾರವರು ಎನ್ನುವಂಥ ಮಾತನ್ನು ಕೂಡ ಪ್ರೀತಿಯಿಂದ ಹೇಳ್ತಾ ಇದ್ದೇನೆ. ಆ ದಿಶೆಯಲ್ಲಿ ತಾವೆಲ್ಲರೂ ಕೂಡ ಇಂದಿನ ಪವಿತ್ರ ಸಂದರ್ಭದಲ್ಲಿ ಅನೇಕ ಪೂಜ್ಯರನ್ನ ಬರಮಾಡಿಕೊಂಡು ಪ್ರತಿ ವರ್ಷ ಒಂದು ವರ್ಷ ಅಲ್ಲ 25 ವರ್ಷದಿಂದ ಅನುಭವಿ ಪೂಜ್ಯರನ್ನ ಬರಮಾಡಿಕೊಂಡು ಅವರ ಆಶೀರ್ವಚನವನ್ನ ತಾವೆಲ್ಲ ಕೇಳ್ತಾ ಇದ್ದೀವಿ. ಆದ್ರೆ ಒಂದು ಮಾತು ಬರ್ತಾ ಇದೆ, ಪೂಜ್ಯರ ಮಹತ್ವರ ಆಶೀರ್ವಚನವನ್ನು ಯಾಕೆ ಕೇಳಬೇಕು, ಅವರ ಪಾದಕ್ಕೆ ಯಾಕೆ ನಮಸ್ಕಾರ ಮಾಡಬೇಕು ಎನ್ನುವಂತ ಮಾತನ್ನು ಕೇಳಿದಾಗ ಒಬ್ಬ ಸೂಫಿ ಸಂತ ಒಂದು ಮಾತನ್ನು ಹೇಳ್ತಾ ಇದ್ದಾನೆ.
ಸಂತರ ಸಂಘದಲ್ಲಿ ಕಳೆದಂತಹ ಒಂದು ಕ್ಷಣ ಸಂತರ ಸಂಘದಲ್ಲಿ ಕಳೆದಂತಹ ಒಂದು ಕ್ಷಣ ಪ್ರಾರ್ಥನೆ ಮತ್ತು ಪೂಜೆಯಲ್ಲಿ ಕಳೆದಂತ 100 ವರ್ಷಗಳಿಗಿಂತ ಶ್ರೇಷ್ಠ 100 ವರ್ಷಗಳಿಗಿಂತ ಶ್ರೇಷ್ಠ ಎಲ್ಲ ಪೂಜ್ಯರು ಬಂದಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಅವರ ಪಾದಸ್ಪರ್ಶ ಮಾಡಿದಾಗ ಅವರ ಮುಖವನ್ನು ನೋಡಿದಾಗ ನೀವು 100 ವರ್ಷಗಳವರೆಗೆ ಮನೆಯಲ್ಲಿ ಪೂಜಾ ಮಾಡ್ತಾ ಇದ್ದರಲ್ಲ 100 ವರ್ಷದ ಪೂಜೆಯ ಫಲ ಮಹಾತ್ಮರ ಕೃಪಾಶೀರ್ವಾದದಿಂದ ಸಿಗ್ತಾ ಇದೆ ಎನ್ನುವಂತ ಮಾತನ್ನು ಅನುಭವಗಳು ಹೇಳುವ ಹಾಗೆ ಪ್ರತಿ ವರ್ಷವೂ ಕೂಡ ಎಲ್ಲ ಪೂಜರನ್ನು ಬರಮಾಡಿಕೊಂಡು ಇವತ್ತು ಕಾರ್ಯಕ್ರಮವನ್ನು ನಮ್ಮ ಮಾಲೀಕಯ್ಯ ಗುತ್ತೇದಾರ್ ಅವರು ಮಾಡ್ತಾ ಇದ್ದಾರೆ ಇವತ್ತು ನಿಜವಾಗಿ ಎಲ್ಲ ಪೂಜ್ಯರ ಕೃಪಾಶೀರ್ವಾದದಿಂದ ಮುಂದೊಂದು ದಿನ ಈಗಾಗಲೇ ಶಾಸಕರಾಗಿ ಸಚಿವರಾಗಿ ಅನೇಕ ಕಾರ್ಯವನ್ನು ಮಾಲೀಕಯ್ಯ ಗುತ್ತೇದಾರ್ ಅವರು ಮಾಡಿದ್ದಾರೆ ಮುಂದೊಂದು ದಿನ ಕೆಲ ದಿನಗಳಲ್ಲಿ ಕೆಲ ವರ್ಷದಲ್ಲಿ ಅವರು ಮತ್ತೆ ಶಾಸಕರಾಗಿ ಮಂತ್ರಿಗಳಾಗಿ ಈ ಭಾಗದಲ್ಲಿ ಸೇವೆಯನ್ನು ಮಾಡಿ ಅನ್ನುವಂಥ ಕೃಪಾಶೀರ್ವಾದವನ್ನು ಎಲ್ಲ ಪೂಜೆ ಇಡ್ತಾ ಇದ್ದಾರೆ ಅವರು ಹೇಳಿದ್ದಾರೆ ನನ್ನ ಮುಂದಿನ ಟಾರ್ಗೆಟ್ ಯಾರಿಗೆ ಚಾರ್ಜ್ ಕೊಡ್ತಾ ಇದ್ದೀರಂದ್ರೆ ನಿತಿನ್ ಗುತ್ತೇದಾರವರಿಗೆ ಅಂತ ಹೇಳ್ತಾ ಇದ್ದಾರೆ ಒಂದು ಮಾತು ಬರ್ತದೆ ಬೆಳೆಯುವ ಪೈರು ಬೆಳಕೆಯಲ್ಲಿ ಅಂತ ಬೆಳೆಯುವ ಪೈರು ಬೆಳಕೆಯಲ್ಲಿ ಅವ್ರ ಮುಖ ನೋಡಿದ್ರೆ ಖುಷಿ ಆಗ್ತದ್ರಿ ಮುಖ ನೋಡಿದ್ರೆ ನಿತಿನ್ ಗುತ್ತೇದಾರ ಮುಖ ನೋಡಿದ್ರೆ ಖುಷಿ ಆಗ್ತದೆ ಉಲ್ಲಾಸ ಹುಮ್ಮಸ್ಸು ಅವರ ಮುಂದೊಂದು ದಿನ ಇವರೂ ಕೂಡ ಈ ಭಾಗದ ಶಾಸಕರಾಗಿ ಸೇವೆಯನ್ನು ಮಾಡ್ತಾರೆ ಅನ್ನುವಂಥ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಆ ದೃಷ್ಟಿಯಲ್ಲಿ ಇವತ್ತು ನಿಜವಾಗಿ ವೆಂಕಯ್ಯ ಗುತ್ತೇದಾರ ಅವರ ಭೌತಿಕವಾಗಿರ್ತಕ್ಕಂಥ ದೇಹ ಇಲ್ಲ ಅವರ ದೇಹ ಇಲ್ಲ ಅವ್ರು ಹೇಗಿದ್ದಾರಂತಂದ್ರೆ ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ ಅವರ ದೇಹ ಕಾಣ್ತಾ ಇಲ್ಲ ಅದಕ್ಕಾಗಿ ಟಾಲ್ಸ್ಟಾಯ್ ಒಂದು ಸುಂದರವಾದಂಥ ಉದಾಹರಣೆಯನ್ನು ಕೊಡ್ತಾ ಇದ್ದಾನೆ ಟಾಲ್ಸ್ಟಾಯ್ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದಾನೆ ಸಾಯಂಕಾಲ ಸಂದರ್ಭದಲ್ಲಿ ಸೂರ್ಯ ಪಶ್ಚಿಮ ದಿಕ್ಕಿನಲ್ಲಿ ಹೊರಡ್ತಕ್ಕಂಥ ಸಂದರ್ಭದಲ್ಲಿ ಸೂರ್ಯ ಒಂದು 5 ನಿಮಿಷ ವಿಚಾರ ಮಾಡ್ತಾ ಇದ್ದಾನೆ ಸಾಂಕೇತಿಕವಾಗಿ ಹೇಳ್ತಾ ಇದ್ದ ಸೂರ್ಯ ವಿಚಾರ ಮಾಡ್ತಾ ಇದ್ದಾನೆ ಇಡೀ ಜಗತ್ತಿಗೆ ಬೆಳಕನ್ನು ಕೊಡ್ತಕ್ಕಂಥ ಸೂರ್ಯ ನಾನು ಈ ಭೂಮಿಯಿಂದ ಬರೆ ಆದರೆ ಈ ಭೂಮಿಗೆ ಈ ನಾಡಿಗೆ ಬೆಳಕನ್ನು ಯಾರು ಕೊಡ್ತಾರೆ ಅಂತ ತಿಳ್ಕೊಂಡು ಒಂದು 5 ನಿಮಿಷ ಸೂರ್ಯ ವಿಚಾರ ಮಾಡ್ತಾ ಇದ್ದ ಆ ಸಂದರ್ಭದಲ್ಲಿ ಗುಡಿಸಲದಲ್ಲಿರ್ತಕ್ಕಂಥ ಚಿಕ್ಕ ಚಿಕ್ಕ ಜ್ಯೋತಿ ಹೇಳ್ತಾ ಇದೆ ಒಂದು ಜ್ಯೋತಿ ಹೇಳ್ತಾ ಇದೆ ಹೇ ಸೂರ್ಯ ನೀನು ಈ ಭೂಮಿಯಿಂದ ಮರೆ ಆದರೂ ಕೂಡ ಚಿಕ್ಕ ಜ್ಯೋತಿ ಆದರೂ ಕೂಡ ಚೊಕ್ಕಾಗಿ ನಾವು ಬೆಳಕನ್ನು ಕೊಡ್ತೀವಿ ಅಂತ ತಿಳ್ಕೊಂಡು ಒಂದು ಸಣ್ಣ ಜ್ಯೋತಿ ಹೇಳ್ತದೆ ಗುಡಿಸಲದಲ್ಲಿರ್ತಕ್ಕಂಥ ಜ್ಯೋತಿ ಅದೇ ರೀತಿಯಲ್ಲಿ ಸೂರ್ಯರೋಪಾದಿರತಕ್ಕಂಥ ವೆಂಕಯ್ಯ ಗೋಸಯ್ಯ ಗುತ್ತೇದಾರರ ಭೌತಿಕ ದೇಹ ಇಲ್ಲ ಆದರೂ ಕೂಡ ಅವರು ಗಳಿಸಿರುವಂತಹ ಪುಣ್ಯದಿಂದ ಅವರು ಗಳಿಸಿರ್ತಕ್ಕಂಥ ಭಕ್ತಿಯಿಂದ ಮುಂದೊಂದು ದಿನ ಈ ನಾಡಿನಲ್ಲಿ ಮಹಾ ಜ್ಯೋತಿಯಾಗಿ ರಾಜಕೀಯ ಕ್ಷೇತ್ರದಲ್ಲಿ ಕಾರ್ಯ ಮಾಡ್ತಕ್ಕಂಥ ಅಂತ ನಮ್ಮ ಕಣ್ತಂದ್ರು ನಮ್ಮ ಮಾಲೀಕಯ್ಯ ಗುತ್ತೇದಾರರು ಅದೇ ರೀತಿಯಾಗಿ ಮುಂದೊಂದು ದಿನ ಈ ಭಾಗದಲ್ಲಿ ರಾಜಕೀಯ ಕ್ಷೇತ್ರದ ಜ್ಯೋತಿಯಾಗಿ ನಿತಿನ್ ಗುತ್ತೇದಾರ ಅವರು ಬೆಳಗಲಿ ಅನ್ನುವಂಥ ಮತ್ತೊಂದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಆ ದೃಷ್ಟಿಯಲ್ಲಿ ತಾವೆಲ್ಲರೂ ಕೂಡ ಅವರ ಮೇಲೆ ಅಭಿಮಾನ ಪ್ರೀತಿ ಭಕ್ತಿ ತಿಟ್ಟಿ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಯಾಕಂದ್ರೆ ಅನೇಕ ಪೂಜೆಯಲ್ಲಿ ಮಾತನಾಡ್ತಕ್ಕಂಥವರಿದ್ದಾರೆ ಆಶೀರ್ವಚನಿದೆ ನಿಜವಾಗಿ ನಮ್ಮ ಮಾಲೀಕಯ್ಯ ಗುತ್ತೇದಾರರು ಬಹಳ ಸುಂದರವಾದಂಥ ಅನುಭವದ ಮಾತನ್ನು ಹೇಳಿದ್ರು ಭಾರತೀಯ ಸಂಸ್ಕೃತಿಯ ಬಗ್ಗೆ ಹೇಳಿದ್ರು ಒಂದು ಸಲ ಅಮೆರಿಕ ದೇಶದ ವ್ಯಕ್ತಿ ಭಾರತಕ್ಕೆ ಬಂದು ತನ್ನ ಗ್ರಂಥದಲ್ಲಿ ಬರೀತಾ ಇದ್ದಾನೆ ಇಡೀ ಜಗತ್ತಿನ ಇತಿಹಾಸವನ್ನು ನೋಡಿ ಅಮೆರಿಕ ದೇಶದ ವ್ಯಕ್ತಿ ಕನ್ನಡದಲ್ಲಿ ಬರೀತಾ ಇದ್ದಾನೆ ಅಮೆರಿಕ ದೇಶ ಹಾಳಾದರೆ ಜಗತ್ತಿನಲ್ಲಿ ಎಷ್ಟು ಸಂಪತ್ತು ಹಾಳಾದಂತೆ ಪ್ಯಾರಿಸ್ ಹಾಳಾದರೆ ಜಗತ್ತಿನಲ್ಲೇ ಫ್ಯಾಷನ್ ಹಾಳಾದಂತೆ ರಷ್ಯಾ ಹಾಳಾದರೆ ಇಡೀ ಜಗತ್ತಿನಲ್ಲೇ ಕಾನೂನು ಹಾಳಾದಂತೆ ಜಪಾನ್ ಹಾಳಾದರೆ ಇಡೀ ಜಗತ್ತಿನಲ್ಲಿಯೇ ಸಾಹಸ ಪ್ರವೃತ್ತಿ ಹಾಳಾದಂತೆ ಒಂದು ವೇಳೆ ಭಾರತ ದೇಶ ಹಾಳಾದರೆ ಇಡೀ ಜಗತ್ತಿನಲ್ಲಿಯ ಶಾಂತಿ ನೆಮ್ಮದಿ ಸಂಸ್ಕೃತಿ ಎಲ್ಲವೂ ಹಾಳಾದಂತೆ ಎನ್ನುವಂತಹ ಮಾತನ್ನು ಕವಿ ಬರ್ತಾ ಇದ್ದಾರೆ ಅಂತಹ ಅದ್ಭುತವಾಗಿರ್ತಕ್ಕಂಥ ಆಧ್ಯಾತ್ಮದ ತವರು ಭಾರತ ದೇಶ ಅದರ ಬಗ್ಗೆ ಒಂದು ಮಾತನ್ನು ಹೇಳ್ತಾ ಇದ್ದೀರಿ ಸ್ವಾಮಿ ವಿವೇಕಾನಂದರು ಸಿಕ್ಕಾಗೋದ ಗರಕ್ಕೆ ಹೋದಾಗ ಅವರಿಗೆ ಕೇಳ್ತಾ ಇದ್ದಾರೆ 21 ವರ್ಷದ ಯುವಕ ಕೇಳ್ತಾ ಇದ್ದಾರೆ ಅಪ್ಪೋರೆ ಸ್ವಾಮಿ ವಿವೇಕಾನಂದರೆ ಭಾರತ ದೇಶ ಶ್ರೇಷ್ಠವಾಗಿರ್ತಕ್ಕಂಥ ದೇಶ ಅಂತ ಹೇಳ್ತಾ ಇದ್ದೀರಿ ಯಾಕೆ ಅಂತ ಕೇಳಿದಾಗ ಸ್ವಾಮಿ ವಿವೇಕಾನಂದರು ಒಂದೇ ಒಂದು ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ ನೋಡಪ್ಪ ನಿಮ್ಮ ದೇಶಕ್ಕಿದ್ದರೂ ಕೂಡ ನಮ್ಮ ಭಾರತ ದೇಶ ಯಾಕೆ ಶ್ರೇಷ್ಠ ಅಂದ್ರೆ ನೀವು ಅಮೆರಿಕ ದೇಶದವರು ದೇಹವನ್ನ ಪ್ರೀತಿ ಮಾಡ್ತಿರೋ ದೇಹವನ್ನ ನಿಮ್ಮ ದೇಹವನ್ನ ಪ್ರೀತಿ ಮಾಡ್ತೀರಿ ಆದರೆ ಭಾರತ ದೇಶದಲ್ಲಿ ನಮ್ಮ ದೇಹಕ್ಕಿಂತಲೂ ಕೂಡ ದೇವರನ್ನ ಪ್ರೀತಿಸುವ ದೇಶ ಅದು ಭಾರತ ದೇಶಕ್ಕಾಗಿ ನಮ್ಮ ದೇಶ ಶ್ರೇಷ್ಠ ಎನ್ನುವಂತ ಮಾತನ್ನ ಸ್ವಾಮಿ ವಿವೇಕಾನಂದರು ಹೇಳ್ತಾ ಇದ್ದಾರೆ ಆ ದೃಷ್ಟಿಯಲ್ಲಿ ನಿಜವಾಗಿಯೂ ಕೂಡ ಆಧ್ಯಾತ್ಮಿಕ ಸಾಂಸ್ಕೃತಿಕ ಪರಂಪರೆಯಿಂದ ಕೂಡಿರ್ತಕ್ಕಂಥ ದೇಶ ಭಾರತ ದೇಶ 25 ವರ್ಷಗಳ ಪರ್ಯಂತರವಾಗಿ ಇವತ್ತವರ ಪುಣ್ಯಾರಾಧನೆ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದಾರೆ
कार्यक्रम भाग सदाकाल पूजर आशीर्वाद निम्बे सदर्भली भाग बड़े रैत विचार रैतरे नमेल आस्ति मल बरता निजवा पूजर कृपाशीर्वाद ये बरगाल बीड़ा संपूर्ण आगे समृद्धि नम नाड़ी पूजर कृपाशीर्वाद सदाकाल मेले सभा हयी एर मतलब मुक्त है।